ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲಾದ್ಯಂತ ಕಾಂಗ್ರೆಸ್ ಗೂಂಡ ಕಾಂಗ್ರೆಸ್ ಚೇಲ ಎನ್ ಎಸ್ ವಿರುದ್ಧ ಕರೆ ಕೊಟ್ಟಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವ್ರ ಮನೆಗೆ ಪ್ರತಿಭಟನೆ ನೆಪದಲ್ಲಿ ಗೂಂಡಾ ವರ್ತನೆಯನ್ನು ತೋರಿ ತೋರಿದ್ದಲ್ದೇ ಮನೆ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನವನ್ನು ಮಾಡಿದ್ದಾರೆ ಆ ಬೆಂಕಿ ಹಚ್ಚುವ ಪ್ರಯತ್ನದಲ್ಲಿ ಒಬ್ಬ ಪೊಲೀಸ್ ಪೇದೆಕ್ಕೂ ಕೂಡ ಗಾಯ ಗಾಯ ಆಗಿದೆ ಇವತ್ತು ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಅವರ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದೆ ಈ ವರ್ತನೆಯನ್ನು ಕಾಂಗ್ರೆಸ್ ನಿಲ್ಲಿಸಬೇಕು ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಕಾಂಗ್ರೆಸ್ನ ಗೂಂಡಗಳಿಗೆ ಎಚ್ಚರಿಕೆಯನ್ನು ಇದೆ ನಿಮ್ಮ ಈ ವರ್ತನೆ ನಡೆಯೋದಿಲ್ಲ ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ನಿಮ್ಮನ್ನು ಮಟ್ಟ ಪ್ರಯತ್ನ ನಡೆಯುತ್ತೆ ನೀವು ಹೋರಾಟವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದ್ದೀರಿ ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕಾಗುತ್ತೆ ಕಾನೂನನ್ನು ಕೈಗೆ ತಗೊಂಡು ಯಾವುದೇ ಮಾಹಿತಿಯನ್ನು ನೀಡದೆ ಪೊಲೀಸ್ ಇಲಾಖೆಗೆ ಏಕಾಏಕಿ ಗೇಟನ್ನು ಮುರಿದು ಒಳಗಡೆ ಹೋಗಿ ಕುಂಡಗಳನ್ನು ಹಾಳು ಮಾಡಿ ಒಳಗಡೆ ಡಿಸ್ಟರ್ಬ್ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ತಗೊಂಡು ಬೆಂಕಿ ಇಕ್ಕೋ ಪ್ರಯತ್ನವನ್ನು ಮಾಡಿದೆ ನಾನು ನೇರವಾಗಿ ಈ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ನೀವು ನಿಮ್ಮ ವರ್ತನೆಯನ್ನು ನಿಲ್ಲಿಸಿ ನಿಮ್ಮ ವರ್ತನೆ ಬಿ ಜೆ ಪಿಯ ಮುಂದೆ ನಡೆಯೋದಿಲ್ಲ ನೀವು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೀನಾಯವಾಗಿ ರಾಜಕಾರಣಕ್ಕೆ ಹೋಗ್ತೀರಿ ಈ ವರ್ತನೆಯನ್ನು ನಿಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಿಮ್ಮ ಆಟ ನಡೆಯೋದಿಲ್ಲ ಪಠ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಕಾನೂನಿನ ವ್ಯಾಪ್ತಿನಲ್ಲಿ ಪ್ರತಿಭಟನೆ ಮಾಡಿ ಜನಗಳ ಹತ್ರವಾಗಿ ನಿಮಗಾದರೆ ಈ ರಾಜ್ಯದ ಜನ ಈ ಜಿಲ್ಲೆಯ ಜನ ನಿಮಗೆ ತಿರಸ್ಕಾರ ಮಾಡಿದ್ದಾರೆ ನೀವು ಹಿಂಬಾಗಿಲ ಮೂಲಕ ನಿಮ್ಮ ಚೇಲಗಳಿಗೆ ಎತ್ಕಟ್ಟಿ ನಮ್ಮ ಶಿಕ್ಷಣ ಸಚಿವರ ಮನೆಗೆ ಪ್ರವೇಶ ಮಾಡಿ ಕಾನೂನನ್ನು ಕೈಗೆ ತಗೊಂಡಿದ್ದೀರಿ ಈ ಆಟ ನಡೆಯೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಗೂಂಡೆಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ